ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಮೊದಲು ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ 10 ನಂಬರ್ದು 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಮೊದಲು ಈ ಥರ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ 5 chains ಹಾಕೋತಾ ಇದ್ದೀನಿ. 5 chains ಆದಮೇಲೆ ಅದು ಎಲ್ಲಿಗೆ ಬರುತ್ತಂತ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಒಂಚೂರು ಜಾಸ್ತಿ ಎಳೆದ್ರೆ ಅಲ್ಲಿಗೆ ಸುಕ್ ಥರ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅದನ್ನು ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. 5 chainsದು ಲಾಕ್ ಆದಮೇಲೆ ನಾನು ಇಲ್ಲೊಂದು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಯಾವುದು ಬೀಡ್ ಬೇಕಿದ್ರೂ ಹಾಕೋಬೋದು. ನೋಡಿ, ಈ ಥರ ಈಗಿರೋ ಕ್ರಿಸ್ಟಲ್ ಬೀಡನ್ನ ಹಾಕೋತಾ ಇದ್ದೀನಿ. ಫಸ್ಟು ಬೀಡನ್ನ ದಾರದಲ್ಲಿ ಈ ಥರ ಹಾಕೋಬೇಕು. ಆಮೇಲೆ ಬೀಡನ್ನ ಮೊದಲು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಆ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಇದನ್ನು ಅಷ್ಟೇ, ಜಾಸ್ತಿ ಶ್ರಿಂಕ್ ಆಗೋ ಥರ ಹಾಕೋಬೇಡಿ. ಕರೆಕ್ಟಾಗಿ ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲ ಈಗ ನಾನು 2 ಸಲ ಲಾಕ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಲಾಕ್ ಅಂತಲೂ ಹೇಳ್ಬೋದು, ಇಲ್ಲ ಅಂತಂದರೆ ಸಿಂಗಲ್ ಕ್ರೋಷೆ ಅಂತಲೂ ಹೇಳ್ಬೋದು. ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ 5 chains ಹಾಕೋಬೇಕು. 1, 2, 3, 4, 5 chains ಆಗಿದೆ. 5 chains ಆದಮೇಲೆ ಈ ಥರ ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ 5 chainsನ ಈ ಥರ ಲಾಕ್ ಮಾಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಲಾಕ್ ಮಾಡಿಕೊಂಡು ಆಮೇಲೆ 2 chain ಹಾಕೋಬೇಕೀಗ. 1, 2, 2 chains ಆಯಿತು. 2 chains ಆದಮೇಲೆ ಈಗ ಬೀಡ್ ಮೇಲೆ ಏನು ಚೈನ್ಸ್ ಬಂದಿರುತ್ತಲ್ಲ ಅಲ್ಲಿಗೆ ನೀವು ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಅದೇನು ಫುಲ್ ಲೆಂತ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗೋವರೆಗೂ ಹಾಕಬೇಕು. ಒಂದು 10 ರಿಂದ 12 ಹಾಕಿದರೆ ಅದು ಫಿಲ್ ಆಗುತ್ತೆ. ಬೇಸ್ಡ್ ಆನ್ ನಿಮ್ಮದು ಬೀಡ್, ಬೀಡ್ ತುಂಬ ದೊಡ್ಡದಾಗಿದ್ದರೆ ಜಾಸ್ತಿ ಡಬಲ್ ಕ್ರೋಷೆ ಹಾಕಬೇಕಾಗತ್ತೆ. ಸೊ ನಿಮ್ಮದು ಬೀಡ್ ನೋಡಿಕೊಂಡು ಅದು ಫುಲ್ ಚೈನ್ಸ್ ಕಂಪ್ಲೀಟ್ ಆಗೋವರೆಗೂ ನೀವು ಡಬಲ್ ಕ್ರೋಷೆ ಹಾಕಬೇಕಾಗತ್ತೆ. ನೋಡಿ, ಈಗ ಡಬಲ್ ಕ್ರೋಷೆ ಹಾಕೋದೆಲ್ಲ ಕಂಪ್ಲೀಟ್ ಆಗಿದೆ. ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ, ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣುತ್ತೆ. 2 ಸಲ ನಾನು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಎರಡು ಸಲ ಲಾಕ್ ಮಾಡೋದಾದಮೇಲೆ ನಾನೀಗ ಮತ್ತೆ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಮತ್ತು ಸೇಮ್ ಮೊದಲು ಮಾಡಿದ್ವಲ್ಲ ಅದೇ ಥರ ಬೀಡನ್ನ ಫಸ್ಟ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಬೀಡನ್ನ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎರಡು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಈಗ ಒಂದು ಸಲ ಲಾಕ್ ಆಯಿತು, ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡೋದೆಲ್ಲ ಆದಮೇಲೆ ಮತ್ತೆ ಈಗ 5 ಚೈನ್ಸ್ ಹಾಕೋತಾ ಇದ್ದೀನಿ. ಸೇಮ್ ಮೊದಲಿಗೆ ಹಾಕಿದ್ವಲ್ವ ಅದೇ ಥರ 5 ಚೈನ್ಸ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಇನ್ನೊಂದು ಎಂಡಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ 5 ಚೈನ್ಸ್ನ ಲಾಕ್ ಮಾಡ್ಕೊಳೋದಾಯಿತು. ಈಗ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ, ಮತ್ತೆ ಸೇಮ್ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೋದಾದಮೇಲೆ ಮತ್ತೆ ಡಬಲ್ ಕ್ರೋಷೆ ಹಾಕ್ತಾ ಹೋಗಿ. ಸೇಮ್ ಈಗ ಮೊದಲಿಗೆ ಏನು ಪ್ಯಾಟರ್ನ್ ಬಂದಿತ್ತು ಅದೇ ಥರ ಬರುತ್ತೆ. ಈಗ ನೀವು, ನಾನಿಲ್ಲಿ ಒಂದು 3 ಈ ಥರ ಕಂಟಿನ್ಯೂ ಹಾಕಿ ಆಮೇಲೆ ಕುಚ್ಚು ಬರೋ ಥರ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದಾದಮೇಲೆ ಇನ್ನೊಂದು ಕುಚ್ಚು ಬರೋ ಥರ ಹಾಕ್ಕೊಂಡು ಹಾಕೋಬೋದು. ನಿಮಗೆ ಡಿಸೈನ್ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ಹಾಕೋಬೇಕು.
ನೋಡಿ, ಈಗ 3 ಟೈಮ್ಸ್ ಈ ಥರ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ನಾನು ಕುಚ್ಚು ಹಾಕ್ಕೊಳ್ಳೋಕ್ಕೋಸ್ಕರ ಇಲ್ಲಿ 5 ಚೈನ್ಸ್ ಹಾಕೋತಾ ಇದ್ದೀನಿ. ಫಸ್ಟ್ಗೆ ಆ ಥರ 5 ಚೈನ್ಸ್ ಹಾಕಿದ್ರಲ್ಲ, ಅದೇ ಥರ ಇಲ್ಲೂ 5 ಚೈನ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಸ್ಟ್ರೇಟಾಗಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ನಾನು 2 ಸಲ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಪ್ಯಾಟರ್ನಲ್ಲಿ ನೀವು ಎಲ್ಲೇ ಲಾಕ್ ಮಾಡಿದರೂ 2-2 ಸಲ ಲಾಕ್ ಮಾಡಬೇಕು, ಅಂದರೆ ಡಿಸೈನ್ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಇಲ್ಲಿ ಕುಚ್ಚ ಆದಮೇಲೆ ಮತ್ತೆ ಸೇಮ್ ಅದೇ ಥರ 3 ಪ್ಯಾಟರ್ನ್ ಬರೋ ಥರ ಹಾಕೋತಾ ಇದ್ದೀನಿ. ಸೇಮ್ ಸ್ಟೆಪ್ಪೇನೆ, ಸೇಮ್ ಅದೇ ಥರ ಕ್ರಿಸ್ಟಲ್ ಬೀಡ್ ಹಾಕೋದು, ಅದ್ರ ಮೇಲೆ ಚೈನ್ಸ್ ಹಾಕಿ ಇನ್ನೊಂದು ಎಂಡಲ್ಲಿ ಲಾಕ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶ ಆಗ್ತಾ ಹೋಗೋದು. ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಬೇಕಿದ್ರೆ 4-4 ಈ ಥರ ಡಿಸೈನ್ ಪ್ಯಾಟರ್ನ್ ಬರೋ ಥರ ಹಾಕ್ಕೊಂಡು ಆಮೇಲೆ ಕುಚ್ಚು ಬರೋ ಥರನೂ ಹಾಕೋಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಇದನ್ನ ಚೇಂಜಸ್ ಮಾಡ್ಕೋಬೋದು. ನೋಡಿ, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಕುಚ್ಚು ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.